ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಈ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದೊಡ್ಡ ಆಘಾತವನ್ನು ಅನುಭವಿಸಿದೆ. ಗೆಲ್ಲಲೇಬೇಕಿದ್ದಂತ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಆಘಾತಕಾರಿ ಫಲಿತಾಂಶವನ್ನು ಪಡೆದಿದೆ. ಅದರಲ್ಲೂ ಅಯೋಧ್ಯೆಯ ರಾಮ ಮಂದಿರವನ್ನು ಹೊಂದಿರುವಂಥ ಫೈಜಾಬಾದ್ನ ಸೋಲು ಬಿಜೆಪಿಯ ಸೋಲು ಮಾತ್ರ ಅಲ್ಲ, ಹಿಂದುತ್ವಕ್ಕೆ ಕೊಟ್ಟಂಥ ದೊಡ್ಡ ಪೆಟ್ಟು ಅಂತ ಒಂದಿಷ್ಟು ಮಂದಿ ಹೇಳ್ತಿದ್ದಾರೆ. ಆದರೆ ಬದಲಿಗೆ ಬಿಜೆಪಿಗೆ, ಬಿಜೆಪಿಯ ಅಂಧಭಕ್ತರಿಗೆ ಮಾತ್ರ ಇದು ದೊಡ್ಡ ಪೆಟ್ಟು. ತನ್ನದೇ ಆದಂಥ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವಂಥ ಬಿಜೆಪಿ ಕನಸು ಇಲ್ಲಿ ನುಚ್ಚುನೂರಾಗಿದೆ. ಮಿತ್ರ ಪಕ್ಷಗಳ ಬೆಂಬಲದ ಮೇಲೆ ಸರ್ಕಾರ ರಚನೆ ಸಿದ್ಧವಾಗಿದ್ರೂ ಕೂಡ ಅಯೋಧ್ಯೆಯಲ್ಲಿ ಪಕ್ಷದ ಆಘಾತಕಾರಿ ಸೋಲು ಎಲ್ಲರನ್ನ ಸಹ ಆತಂಕಕ್ಕೆ ದೂಡಿರುವುದು. ಇದು ಬಿಜೆಪಿಗೆ ಆದ ಸೋಲು, ಅಭ್ಯರ್ಥಿಗೆ ಆದ ಸೋಲಲ್ಲ, ಇದು ಬಿಜೆಪಿಯ ಹಿಂದುತ್ವ ಸಿದ್ಧಾಂತಕ್ಕೆ ಆದಂಥ ಹೊಡೆತ ಅಂತ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಹಿಂದೂಗಳ ಸಿದ್ಧಾಂತ ಬೇರೆ, ಬಿಜೆಪಿಯ ಹಿಂದುತ್ವ ಸಿದ್ಧಾಂತ ಬೇರೆ ಇದೆ. ಇದು ಒಂದು ಕಡೆ ಇದೆ. ಈ ಹಿಂದೂಗಳಲ್ಲಿ ನಿಜವಾಗ್ಲೂ ಎರಡು ಟೈಪ್ಸ್ ಹಿಂದೂಗಳಿದ್ದಾರೆ. ಒಂದು ನಿಜವಾದ ಹಿಂದೂಗಳು, ಇನ್ನೊಂದು ಬಿಜೆಪಿ ಹಿಂದೂಗಳು. ನಿಜವಾದ ಹಿಂದೂಗಳು ಹೇಗೆ ಅಂತಂದ್ರೆ, ಸತ್ಯ ನಿಷ್ಠೆಯನ್ನ ನಂಬಿರ್ತಾರೆ. ಬೇರೆಯವರಿಗೆ ಕೆಟ್ಟದ್ದನ್ನ ಮಾಡಿದ್ರೆ ಆ ಕರ್ಮ ನಮ್ಮನ್ನ ಬಿಡೋದಿಲ್ಲ, ಸೊ ನಾವು ಕೂಡ ಬೇರೆಯವ್ರಿಗೆ ಕೆಟ್ಟದ್ ಮಾಡಬಾರ್ದು ಅನ್ನೋದನ್ನ ಮೈಂಡಲ್ಲಿರುತ್ತೆ. ಅವ್ರ ಉದ್ದೇಶ ಕೂಡ ಅದೇ ಆಗಿರತ್ತೆ. ಆದ್ರೆ ಈ ಬಿಜೆಪಿ ಹಿಂದೂಗಳು ಹಾಗಲ್ಲ. ಇವರು ಬಿಜೆಪಿ ಹಿಂದೂಗಳು ಅನ್ನೋದಕ್ಕಿಂತ ಮೋದಿ ಭಕ್ತರು ಅಂತಾನೆ ಹೇಳ್ಬೋದು. ಇವರಿಗೆ ರಾಮ ಬೇಡ, ಬಿಜೆಪಿ ಡ್ರಾಮಾ ಬೇಕು. ಇವರಿಗೆ 500 ವರ್ಷಗಳ ನಂತರ ರಾಮ ಬಂದ ಅನ್ನೋ ಖುಷಿಗಿಂತ ರಾಮನ ಹೆಸರನ್ನು ಇಟ್ಕೊಂಡು ದಂಧೆ ಮಾಡುವಂಥ ಬಿಜೆಪಿಯ ಡ್ರಾಮಾ ಆರ್ಟಿಸ್ಟ್ಗಳೇ ಬೇಕಾಗಿದ್ದಾರೆ. ಇದಕ್ಕೆ ಈಗ ನಡೀತಾ ಇರುವಂಥ ಘಟನೆಗಳೇ ಸಾಕ್ಷಿ. ಈ ವರ್ಷದ ಆರಂಭದಲ್ಲಿ ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ರಾಮಲಲ್ಲಾನ ಹೊಸ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೆದಿದೆ. ಇದಾದ ಕೆಲವೇ 4 ತಿಂಗಳ ನಂತರ ಅದೇ ಕ್ಷೇತ್ರದಲ್ಲಿ ಬಿಜೆಪಿ ಸೋಲನ್ನು ಕಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ಅವರು ಬಿಜೆಪಿಯ ಲಲ್ಲು ಸಿಂಗ್ ಅವರನ್ನ ಬರೋಬ್ಬರಿ 54,500 ಮತಗಳಿಂದ ಸೋಲಿಸಿದ್ದಾರೆ. ಅಯೋಧ್ಯೆಯಲ್ಲಿ ಬಿಜೆಪಿಯ ಆಘಾತಕಾರಿ ಹಿನ್ನಡೆಗೆ ಹಲವಾರು ಕಾರಣಗಳಿದೆ. ಒಬಿಸಿ ಮತ್ತು ದಲಿತರನ್ನ ದೂರವಿಟ್ಟಿರೋದು, ಗೆದ್ದ ಅಖಿಲೇಶ್ ಯಾದವ್ ಜಾತಿ ಸಮೀಕರಣ, ಅಯೋಧ್ಯೆ ಅಭಿವೃದ್ಧಿಗಾಗಿ ಸ್ವಾಧೀನಪಡಿಸಿಕೊಂಡಿರುವಂಥ ತಮ್ಮ ಭೂಮಿಗೆ ಪರಿಹಾರವನ್ನ ಪಡೆಯದ ಸ್ಥಳೀಯರಲ್ಲಿ ಅಸಮಾಧಾನ ಸೇರಿದಂತೆ ಹಲವು ಕಾರಣ ಇದೆ. ಇದಲ್ಲದೆ ಸಮಾಜವಾದಿ ಪಕ್ಷದ ಮತಬ್ಯಾಂಕ್ ಆಗಿರುವಂಥ ಹಲವು ಕ್ಷೇತ್ರಗಳಲ್ಲಿ ಈ ಫೈಜಾಬಾದ್ ಕೂಡ ಒಂದು. ಸಮಾಜವಾದಿ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ತುಂಬಿಸಿದ್ದು ಬಿಜೆಪಿ ನಾಯಕರ ಸಂವಿಧಾನ ಬದಲಾವಣೆಯ ಹೇಳಿಕೆಗಳು. ಬಿಜೆಪಿ ಏನಾದರೂ ಬಹುಮತ ಪಡೆದ್ರೆ ಸಂವಿಧಾನ ಬದಲಾಗತ್ತೆ ಅನ್ನೋ ಭಯ ಒಬಿಸಿ, ದಲಿತರು ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿ ಹೆಚ್ಚಾಗಿರೋದು, ಇದೆಲ್ಲ ಕಾರಣಗಳಿಂದ ಬಿಜೆಪಿ ಅಯೋಧ್ಯೆಯಲ್ಲಿ ನೆಲ ಕಚ್ಚಿದೆ. ಇದು ಸೋಲೋದಕ್ಕೆ ಇರುವಂಥ ನಿಜವಾದ ಕಾರಣಗಳು. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಯೋಧ್ಯೆ ಸೋಲಿಗೆ ಹಲವು ಕಾರಣಗಳನ್ನು ನೀಡಲಾಗ್ತಾ ಇದೆ. ಇದರೊಂದಿಗೆ ಅಯೋಧ್ಯೆಯ ಜನರು ಹಾಗೂ ಉತ್ತರ ಪ್ರದೇಶದ ಜನರ ಈ ನಿರ್ಧಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಿದ್ದಾರೆ. ಶ್ರೀರಾಮಚಂದ್ರನನ್ನ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ. ಉತ್ತರ ಪ್ರದೇಶದಲ್ಲಿರೋ ಹಿಂದೂಗಳನ್ನು ಕೂಡ ಹೀಯಾಳಿಸಲಾಗ್ತಾ ಇದೆ. ಉತ್ತರ ಪ್ರದೇಶದ ಜನ ಅಷ್ಟೊಂದು ದೊಡ್ಡ ತಪ್ಪು ಏನು ಮಾಡಿದ್ದಾರೆ? ಜನಪ್ರತಿನಿಧಿ ಅಂದರೆ ಹೇಗಿರಬೇಕು? ಯಾವ ಅಭ್ಯರ್ಥಿ ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೋ ಅವರನ್ನೇ ಅಭ್ಯರ್ಥಿಯಾಗಿ ಜನರು ಆರಿಸ್ತಾರೆ. ಇದೇ ಅಲ್ವಾ ಪ್ರಜಾಪ್ರಭುತ್ವ ಅಂತ ಅಂದರೆ? ಇದೇ ಅಲ್ವಾ ನಮಗೂ ಬೇಕಾದಂಥ ಪ್ರಜಾಪ್ರಭುತ್ವ ಅಂದರೆ? ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಕಮೆಂಟ್ಗಳನ್ನು ನೋಡಿ. ರಾಮ ಮಂದಿರ ಮಾಡಿರುವಂಥ ಬಿಜೆಪಿ ಪರ ನಿಲ್ಲದ ಎಲ್ಲ ಹಿಂದೂಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರ ಭಾರತದ ಜನರು ಬಡವರು. ಇಲ್ಲೊಂದಿಷ್ಟು ಮಂದಿ ಹೇಳ್ಬೋದು ಬೆಲೆ ಏರಿಕೆ ಇದೆ, ಗ್ಯಾಸ್ ರೇಟ್ ಜಾಸ್ತಿ ಇದೆ, ಅದೆಲ್ಲ ಏನು ದೊಡ್ಡ ಮ್ಯಾಟ್ರ್ ಅಲ್ಲ, ನಮಗೆ ಕೆಲಸ ಸಿಗಲಿಲ್ಲ ಅಂದ್ರೂ ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಉತ್ತರ ಭಾರತದ ಪರಿಸ್ಥಿತಿ ಆ ರೀತಿ ಇಲ್ಲ. ಅವರಿಗೆ ತಮ್ಮ ಕಷ್ಟಕ್ಕೆ ಬೆನ್ನೆಲುಬಾಗುವಂಥ ಒಬ್ಬ ಜನಪ್ರತಿನಿಧಿ ಬೇಕೇ ಬೇಕು. ಅದಕ್ಕೆ ಅಂತಾನೆ ಬಹುಮತ ಸಿಗದೆ ಬಿಜೆಪಿ ಸೋತೋಗಿರೋದು. ಇಲ್ಲಿ ಒಬ್ಬರು ಕಮೆಂಟ್ ನೋಡಿ, ನಾನು ಇನ್ನೊಮ್ಮೆ ಅಯೋಧ್ಯೆಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಇನ್ನೊಬ್ರು ರೀಕಮೆಂಟ್ ಮಾಡಿದ್ದಾರೆ, ಬರಬೇಡಿ, ರಾಮನಿಗೆ ರಾಮ ಭಕ್ತರು ಬೇಕು, ಮೋದಿ ಭಕ್ತರಲ್ಲ ಅಂತ. ಇದು ನಿಜ ಅಲ್ವಾ? ಆ ವ್ಯಕ್ತಿ ನಿಜವಾದ ಹಿಂದೂ ಆಗಿದ್ರೆ ರಾಮನ ಬಗ್ಗೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಆದರೆ ಆತ ರಾಮನ ಭಕ್ತ ಅಲ್ಲ, ಮೋದಿ ಭಕ್ತ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ. ಇನ್ನು ರಮಾನಂದ್ ಸಾಗರ್ ಅವರ ಜಗದ್ವಿಖ್ಯಾತಿ ಧಾರಾವಾಹಿ ರಾಮಾಯಣದಲ್ಲಿ ಲಕ್ಷ್ಮಣನ ಪಾತ್ರವನ್ನು ನಿರ್ವಹಿಸಿದ್ದವರು. ಜೀವಮಾನವಿಡೀ ಇದೊಂದೇ ಪಾತ್ರ ಮತ್ತು ಧಾರಾವಾಹಿ ಮೂಲಕ ಗುರುತಿಸಿಕೊಂಡ ಸುನಿಲ್ ಲಹರಿ ಸದ್ಯಕ್ಕೆ ಅಯೋಧ್ಯೆಯ ಜನರ ಮೇಲೆ ಕೆಂಡ ಕಾರಿದ್ದಾರೆ, ಮನ್ಸೋ ಇಚ್ಛೆ ನಿಂತಿದ್ದಾರೆ. ಬಿಜೆಪಿ ಪಕ್ಷವನ್ನ ಬಾಹುಬಲಿಗೆ ಮತ್ತು ಅಯೋಧ್ಯೆಯ ಮತದಾರರನ್ನ ಕಟ್ಟಪ್ಪನಿಗೆ ಹೋಲಿಸಿದ್ದಾರೆ. ಶ್ರೀರಾಮನನ್ನ ಬಹುವಾಗಿ ಚುನಾವಣಾ ಪ್ರಚಾರದಲ್ಲಿ ಬಳಸಿಕೊಳ್ಳುವ ಮೂಲಕ ಹಿಂದೂಗಳನ್ನ ಭಾವನಾತ್ಮಕವಾಗಿ ಪ್ರಭಾವಗೊಳಿಸುವ ಪ್ರಯತ್ನ ವಿಫಲವಾದ ಬೆನ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತ್ಯಕ್ಷಗೊಂಡಂತಹ ಸುನಿಲ್ ಲಹರಿ ವನವಾಸದಿಂದ ಹಿಂದಿರುಗಿದ ನಂತರ ಸೀತಾದೇವಿಯನ್ನ ಅವಮಾನಿಸಿದ ಅಯೋಧ್ಯೆಯ ಪ್ರಜೆಗಳು ಇವರೇ ಅನ್ನೋದನ್ನ ನಾವು ಮರ್ತಿದ್ದೇವೆ ಅಂತ ಹೇಳಿದ್ದಾರೆ.
ದೇವರನ್ನ ನಿರಾಕರಿಸುವ ವ್ಯಕ್ತಿಯನ್ನ ನೀವು ಏನಂತ ಕರಿತಿದ್ದೀರಿ ಅಂತ ಪ್ರಶ್ನೆಗಳನ್ನ ಕೇಳಿ ಸ್ವಾರ್ಥಿ ಅನ್ನೋ ಉತ್ತರವನ್ನ ತಾವೇ ಕೊಟ್ಟಿದ್ದಾರೆ. ಅಯೋಧ್ಯೆಯ ಪ್ರಜೆಗಳು ಯಾವಾಗ್ಲೂ ತಮ್ಮ ರಾಜನಿಗೆ ದ್ರೋಹ ಬಗ್ದಿದ್ದಾರೆ ಅನ್ನೋದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಇವರಿಗೆ ನಾಚಿಕೆ ಆಗ್ಬೇಕು ಅಂತ ಬರೆದುಕೊಂಡಿದ್ದಾರೆ. ಸದ್ಯಕ್ಕೆ ಸುನಿಲ್ ಲಹರಿ ಅವರ ಈ ಅಭಿಪ್ರಾಯವನ್ನ ಕೇಳಿ ಅಯೋಧ್ಯೆಯ ಮತದಾರರು ಕೂಡ ಕೆರಳಿ ಕೆಂಡಾಮಂಡಲರಾಗಿದ್ದಾರೆ. ದೇಶದ ಬೇರೆ ಬೇರೆ ಭಾಗದ ಜನರು ಕೂಡ ಸುನಿಲ್ ಲಹರಿ ಅವರ ಈ ಅಭಿಪ್ರಾಯಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸೋಲಾಗ್ಲಿ ಗೆಲುವಾಗ್ಲಿ ಯಾವುದೂ ಶಾಶ್ವತವಲ್ಲ, ನಿಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಹೋರಾಟದ ಗುಣವನ್ನು ರೂಢಿಸಿಕೊಳ್ಳಿ ಅಂತ ಕಿವಿಮಾತನ್ನು ಹೇಳ್ತಿದ್ದಾರೆ. ಧರ್ಮ, ದೇವರು, ಮಂದಿರ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನ ಮೂಲಭೂತ ಅವಶ್ಯಕತೆಗಳು ಮೊದಲ ಆದ್ಯತೆಯಾಗಿದೆ ಅನ್ನೋದನ್ನು ಅಯೋಧ್ಯೆಯ ಮತದಾರರು ಸಾಬೀತುಪಡಿಸಿದ್ದಾರೆ ಅಂತ ಸುನಿಲ್ ಲಹರಿ ಅವರ ಕಿವಿಯನ್ನೂ ಕೂಡ ಜನಸಾಮಾನ್ಯರು ಹಿಂಡುತ್ತಿದ್ದಾರೆ. ಈಗ ಇನ್ನೊಂದು ಕಮೆಂಟನ್ನು ನೋಡೋಣ. ಇದನ್ನು ನೋಡಿ, ದೇಶದಲ್ಲಿರೋ ಹಿಂದೂ ಸಮಾಜ ಹೇಗಿದೆ ಅಂದರೆ ಚಿನ್ನದ ಪಾತ್ರೆಯನ್ನು ಕೊಟ್ಟರೂ ಸಹ ಅವರು ಅದರಲ್ಲಿ ಭಿಕ್ಷೆನೇ ಬೇಡ್ಕೊಂಡು ತಿಂತಾರೆ ವಿನಃ ದುಡ್ದು ತಿನ್ನೋದನ್ನು ಕಲಿಯೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೆಸೇಜನ್ನು ಕ್ರಿಯೇಟ್ ಮಾಡಿರೋ ಮೋದಿ ಭಕ್ತರಿಗೆ ಬೆಲೆ ಏರಿಕೆ, ನಿರುದ್ಯೋಗ, ಭ್ರಷ್ಟಾಚಾರ ಇದೆಲ್ಲ ನಿಮ್ಮ ಕಣ್ಣಿಗೆ ಚಿನ್ನದ ಪಾತ್ರೆ ರೀತಿ ಕಾಣಿಸ್ತಿದೆಯಾ ಅಂತ. ಈ ಪರಿಸ್ಥಿತಿಯಲ್ಲಿ ಎರಡು ಘಟನೆಗಳು ನಡೆದಿರುವಂಥ ಸಾಧ್ಯತೆ ಇರತ್ತೆ. ಒಂದು, ಇದು ಯಾವ ಸಮಸ್ಯೆಗಳನ್ನು ಸಹ ಮೋದಿ ಭಕ್ತರು ಎದುರಿಸ್ತಾ ಇಲ್ಲ, ಇಲ್ಲ ಅಂತಂದರೆ ಸಮಸ್ಯೆಗಳನ್ನು ಫೇಸ್ ಮಾಡ್ತಾನೆ ಮೋದಿ ಭಜನೆ ಮಾಡ್ತಿದ್ದಾರೆ ಅಂತ. ಇದೆಲ್ಲವನ್ನ ನೋಡಿದರೆ ಒಂದಿಷ್ಟು ಭಕ್ತರಿಗೆ ರಾಮನಿಗಿಂತ ಮೋದಿ ಡ್ರಾಮಾನೇ ಬೇಕಾಗಿದೆ ಅನ್ನೋದು ಅರ್ಥ ಆಗತ್ತೆ. ಈಗ ಇನ್ನೊಂದು ಕಮೆಂಟ್ ನೋಡಿ, ಇದನ್ನು ನಾನು ಓದಿ ಹೇಳೋಲ್ಲ, ನೀವೇ ಓದಿ. ಸೊ ನೋಡಿದ್ರಲ್ವಾ, ಮೋದಿ ಮಾಡಿರೋ ಮೋಡಿಯಲ್ಲಿ ಜನ ಹೇಗೆ ಮುಳುಗೋಗಿದ್ದಾರೆ ಅಂತ. ಆದರೆ ಈ ಬಾರಿ ಮಾತ್ರ ಅದೆಷ್ಟೋ ಮಂದಿಗೆ ರಿಯಾಲಿಟಿ ಅರ್ಥ ಆಗಿದೆ. ಚುನಾವಣೆಯಲ್ಲಿ ಮೋದಿಗೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈ ಉತ್ತರವನ್ನು ಸಹಿಸಿಕೊಳ್ಳೋಕೆ ಆಗದಂಥ ವ್ಯಕ್ತಿಗಳು ಅಥವಾ ವಾಟ್ಸಪ್ ಯೂನಿವರ್ಸಿಟಿ ಭಕ್ತರು ರೊಚ್ಚಿಗೆದ್ದು ರಾಮನನ್ನೇ ದೂರೋ ಲೆವೆಲ್ಗೆ ಹೋಗಿದ್ದಾರೆ ಅನ್ನೋದೇ ವಿಪರ್ಯಾಸ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.